ವಿದ್ಯಾರ್ಥಿಗಳೇ, ಕಳೆದ ತರಗತಿಗಳಲ್ಲಿ ನಾವು ಸೃಜನಶೀಲತೆ ಎಂದರೇನು, ಸೃಜನಶೀಲರಲ್ಲಿ ಕಂಡುಬರತಕ್ಕಂಥ ಲಕ್ಷಣಗಳು ಯಾವುವು, ಹಾಗೆ ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು, ಇಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಸೊ ಈಗ ಒನ್ಸ್ ಅಗೇನ್, ಸೃಜನಶೀಲತೆ ಎಂದರೇನು ಅಂತ ಹೇಳಿ ಅದರ ಅರ್ಥವನ್ನು ಅಂದರೆ ಡೆಫಿನೇಷನ್ ಅನ್ನು ನೆನಪು ಮಾಡ್ಕೊಳ್ಳೋದಾದರೆ, ವಿಲಿಯಂ ಸ್ಟಾರ್ನ್ ಇವರ ಡೆಫಿನೇಷನ್ ಅನ್ನು ಹೇಳಿದ್ದೆ. ವಿಲಿಯಂ ಸ್ಟಾರ್ನ್ ಅವ್ರು ಏನಂತ ಹೇಳಿದ್ರು ಅಂತಂದ್ರೆ, ಅವ್ರ ಪ್ರಕಾರ ಸೃಜನಶೀಲತೆ ಎನ್ನುವುದು ಒಂದು ಪ್ರಕ್ರಿಯೆ ಆಗಿದ್ದು ನವೀನ ಕಾರ್ಯಕ್ಕೆ ಕಾರಣವಾಗಿದೆ ಅಂತ ಹೇಳಿ ಅವ್ರು ಹೇಳಿದರು. ಹಾಗೆ ಎಜುಕೇಷನ್ ಎನ್ಸೈಕ್ಲೋಪೀಡಿಯಾ ಪ್ರಕಾರ ಸೃಜನಶೀಲತೆ ಅಂದರೆ, ಸೃಜನಶೀಲತೆ ಎನ್ನುವುದು ಎಲ್ಲರಲ್ಲಿಯೂ ಇರಬಹುದಾದ ಒಂದು ಸಾಮಾನ್ಯ ಸಾಮರ್ಥ್ಯ, ಇದು ವ್ಯಕ್ತಿಗತವಾದುದು ಮತ್ತು ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿ ವಿವಿಧ ಮಟ್ಟಗಳಲ್ಲಿ ಸೃಜನಶೀಲತೆಯನ್ನು ತೋರಿಸುತ್ತಾನೆ ಅಂಥೇಳಿ ಎಜುಕೇಷನ್ ಎನ್ಸೈಕ್ಲೋಪೀಡಿಯಾ ಪ್ರಕಾರ ಡೆಫಿನೇಷನ್ ಇದೆ. ಹಾಗೆ ವಿಲ್ಸನ್ ಮತ್ತು ಗಿಲ್ಫೋರ್ ಅವರ ಡೆಫಿನೇಷನ್ ಅನ್ನು ಕೂಡ ನಾವು ಹೇಳಿದ್ದೆ, ಸೃಜನಶೀಲತೆ ಎಂದರೇನು ಅನ್ನೋದಕ್ಕೆ. ಒಟ್ಟಾರೆ ಸೃಜನಶೀಲತೆ ಅಂತಂದ್ರೆ ಯಾವುದಾದ್ರೂ ಒಂದು ಹೊಸ ವಿಚಾರ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ಹೊಸ ವಸ್ತು ಇರ್ಬೋದು, ಅಥವಾ ಒಟ್ಟಾರೆಯಾಗಿ ಹೊಸದನ್ನ ಸೃಷ್ಟಿಸುವಂತಹ ಒಂದು ವ್ಯಕ್ತಿಯಲ್ಲಿನ ಸಾಮಾನ್ಯ ಸಾಮರ್ಥ್ಯಕ್ಕೆ ಸೃಜನಶೀಲತೆ ಅಂತ ಹೇಳಿ ಹೇಳ್ತಾರೆ. ಅದರ ಒಂದು ಲಕ್ಷಣವನ್ನ ಹೇಳೋದಾದ್ರೆ, ಸೃಜನಶೀಲತೆ ಎಲ್ಲರಲ್ಲಿಯೂ ಇರುತ್ತೆ, ಆದರೆ ಏಕ ಪ್ರಕಾರವಾಗಿ ಇರೋದಿಲ್ಲ. ಕೆಲವರು ತಮ್ಮಲ್ಲಿ ಇರ್ತಕ್ಕಂಥ ಸೃಜನಶೀಲತೆಯನ್ನ ಪ್ರಕಟಪಡಿಸ್ತಾರೆ, ಹಾಗಾಗಿ ಅವರು ಸೃಜನಶೀಲರು ಅಂತೇಳಿ ಗೊತ್ತಾಗ್ತದೆ. ಇನ್ನು ಕೆಲವರಲ್ಲಿ ಸೃಜನಶೀಲತೆ ಇದ್ರೂ ಕೂಡ ಅದು ಪ್ರಕಟಗೊಳ್ಳೋದಿಲ್ಲ. ಅದಕ್ಕೆ ಕಾರಣ ಅಂದ್ರೆ ಸ್ವತಃ ಅವರೇ ಕಾರಣ ಆಗಿರ್ತಕ್ಕಂಥದ್ದು ಒಂದು ಅಂಶ. ಇನ್ನೊಂದು, ಅವರಲ್ಲಿರ್ತಕ್ಕಂಥ ಸೃಜನಶೀಲತೆ ಪ್ರಕಟಗೊಳ್ಳದೇ ಇರೋದಕ್ಕೆ ಸುತ್ತಲಿನ ಪರಿಸರದ ಕಾರಣಾಂಶಗಳು ಕೂಡ ಮುಖ್ಯವಾಗಿರ್ತದೆ. ಹಾಗಾಗಿ ಅವರು ಸೃಜನಶೀಲರು ಹೌದು ಅಥವಾ ಇಲ್ಲ ಅಂತೇಳಿ ಬೆಳಕಿಗೆ ಬರೋದಿಲ್ಲ ಅಥವಾ ಗೊತ್ತಾಗೋದಿಲ್ಲ ಅಂತ. ಸೊ ಇಂಥ ಸಂದರ್ಭದಲ್ಲಿ ಒಂದು ಪ್ರಸ್ತಾರ್ಥಕ ಚಿಹ್ನೆ ಹಾಕೊಂಡ್ರೆ ಏನಂತೇಳಿ, ಸೃಜನಶೀಲತೆ ಅನ್ನೋದು ಎಲ್ಲರಲ್ಲಿಯೂ ಇರುತ್ತೆ, ಆದರೆ ಕೆಲವರು ಅದನ್ನ ಪ್ರಕಟಪಡಿಸ್ತಾರೆ, ಇನ್ನು ಕೆಲವರಲ್ಲಿ ಇರ್ತಕ್ಕಂಥ ಸೃಜನಶೀಲತೆ ಅಲ್ಲಿಯೇ ಕಮರಿ ಹೋಗುತ್ತೆ ಅಥವಾ ಅದು ಪ್ರಕಟಗೊಳ್ಳೋದಿಲ್ಲ. ಇದಕ್ಕೇನು ಮಾಡಬೇಕು, ಅವರಲ್ಲಿರ್ತಕ್ಕಂಥ ಸೃಜನಶೀಲತೆ ಕೂಡ ಪ್ರಕಟಗೊಳ್ಳುವಂತೆ ಆಗಬೇಕು, ಅಥವಾ ಯಾರಲ್ಲಿ ಸೃಜನಶೀಲತೆ ಇರುತ್ತಲ್ಲ ಅದು ಇನ್ನೂ ಹೆಚ್ಚಾಗುವಂತೆ ಮಾಡಬೇಕು ಅನ್ನೋದಾದರೆ ಏನು ಮಾಡಬೇಕು, ಯಾವ ಕ್ರಮಗಳನ್ನು ಅನುಸರಿಸಬೇಕು ಅಂತೇಳಿ ವಿಚಾರ ಮಾಡಿದಾಗ, ಅದಕ್ಕೆ ಮನೋವಿಜ್ಞಾನಿಗಳು ಕೆಲವೊಂದು ಅಂಶಗಳನ್ನು ಸಜೆಸ್ಟ್ ಮಾಡಿದ್ದಾರೆ. ಅವರು ಸಜೆಸ್ಟ್ ಮಾಡಿರ್ತಕ್ಕಂಥ ಅಂಶಗಳಿಗೆ ನಾವೇನೆಲ್ಲ ಕರೀತೇವೆ, ಕ್ರಮಗಳು ಎಂತಹ ಕ್ರಮಗಳು ಅಂತಂದ್ರೆ, ಸೃಜನಶೀಲತೆ ಪೋಷಿಸುವ ಕ್ರಮಗಳು, ಸೃಜನಶೀಲತೆ ಪೋಷಿಸುವ ಕ್ರಮಗಳು. ಇದಕ್ಕೆ ಮೆಸರ್ಸ್ ಟು ಫೋಸ್ಟರ್ ಕ್ರಿಯೇಟಿವಿಟಿ ಅಂತ ಹೇಳ್ತಾರೆ, ಮೆಸರ್ಸ್ ಟು ಫೋಸ್ಟರ್ ಕ್ರಿಯೇಟಿವಿಟಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಮಗು ಇರಬಹುದು, ಒಬ್ಬ ವ್ಯಕ್ತಿ ಇರಬಹುದು, ಅವರಲ್ಲಿ ಇರ್ತಕ್ಕಂಥ ಸೃಜನಶೀಲತೆಯನ್ನ ಕಾಪಾಡ್ತಕ್ಕಂಥದ್ದು ಪೋಷಿಸುವಂತಹ ಕ್ರಮಗಳೇ ಸೃಜನಶೀಲತೆ ಪೋಷಿಸುವ ಕ್ರಮಗಳು ಅಂತೇಳಿ ಆಗಿದೆ. ಇಲ್ಲಿ ಅನೇಕ ಕ್ರಮಗಳಿದ್ದಾವೆ, ಪ್ರಮುಖವಾದಂಥವುಗಳು ಅಂತಂದ್ರೆ ಇವುಗಳು, ಒಂದು ಮಗು ಒಬ್ಬ ವ್ಯಕ್ತಿಯಲ್ಲಿನ ಸೃಜನಶೀಲತೆಯನ್ನ
ಪೋಷಿಸುವುದಕ್ಕೆ ಅಥವಾ ಅಭಿವೃದ್ಧಿಪಡಿಸೋದಕ್ಕೆ ಮನೋವಿಜ್ಞಾನಿಗಳು ಹಲವಾರು ಕ್ರಮಗಳನ್ನ ಅಂಶಗಳನ್ನ ನೀಡಿದ್ದಾರೆ. ಅದರಲ್ಲಿ ಪ್ರಮುಖವಾದಂತವುಗಳು ಅಂತಂದ್ರೆ ಆತ್ಮವಿಶ್ವಾಸ, ನಂಬಿಕೆ, ಆತ್ಮವಿಶ್ವಾಸ, ಅಭಿಪ್ರೇರಣೆ, ಬುದ್ಧಿಮಂತನ ತಂತ್ರ, ಹೊಸ ಸಾಧ್ಯತೆಗಳ ಕುರಿತು ತೆರೆದ ಮನಸ್ಸಿನವರು ಆಗಿರುವುದು, ನಂತರ ಅಂಜಿಕೆ ಮತ್ತು ಹಿಂಜರಿಕೆಗಳಿಂದ ದೂರ ಸರಿಯುವುದು, ಸೃಜನಾತ್ಮಕತೆಗೆ ಇರುವ ಅಡೆತಡೆಗಳ ನಿವಾರಣೆ. ಮತ್ತೊಂದು ಅಂತ ಹೇಳಿದ್ರೆ ಸೃಜನಾತ್ಮಕ ಅಭಿವ್ಯಕ್ತತನಕ್ಕೆ ಪೂರಕ ವಾತಾವರಣ ಕಲ್ಪಿಸುವುದು ಅಂತ ಹೇಳಿ. ಸೊ ಈ ತರಹದ ಕೆಲವು ಕ್ರಮಗಳನ್ನ ಶಾಲೆಗಳಲ್ಲಿ ಶಿಕ್ಷಕರು ಅನುಸರಿಸುವುದರಿಂದ ಮನೆಯಲ್ಲಿ ಅಂದ್ರೆ ಕುಟುಂಬದಲ್ಲಿ ಕುಟುಂಬದ ಹಿರಿಯರು ಈ ಕ್ರಮಗಳನ್ನ ಅನುಸರಿಸೋದ್ರ ಮುಖಾಂತರ ಮಕ್ಕಳಲ್ಲಿ ಇರ್ತಕ್ಕಂತ ಒಂದು ಸೃಜನಶೀಲತೆ ಸಾಮರ್ಥ್ಯವನ್ನ ಹೆಚ್ಚಿಸೋದಿಕ್ಕೆ ಮತ್ತು ಅವರು ತಮ್ಮ ಸೃಜನಶೀಲ ಸಾಮರ್ಥ್ಯವನ್ನ ಪ್ರಕಟಪಡಿಸುವಂತೆ ಮಾಡೋದಿಕ್ಕೆ ಅವಕಾಶ ಮಾಡಿಕೊಡಬಹುದಾಗಿದೆ. ಸೊ ಇದರಿಂದ ಏನಾಗ್ತದಪ್ಪ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆತನಲ್ಲಿ ಇನ್ನರ್ ಅಂದ್ರೆ ಆಂತರಿಕವಾಗಿರ್ತಕ್ಕಂತ ಸೃಜನಶೀಲತೆಯನ್ನ ಅಭಿವ್ಯಕ್ತಪಡಿಸುವುದು ಮತ್ತು ಅದನ್ನ ಹೆಚ್ಚುಪಡಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯತೆ ಇದೆ. ಅವುಗಳಿಗೆ ನಾವು ಸೃಜನಶೀಲತೆ ಪೋಷಿಸುವ ಕ್ರಮಗಳು ಅಂತ ಹೇಳಿ ಮೊದಲನೇದಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಮ್ಯತೆ ಅಂತ ನಮ್ಯತೆ ಅಂತಂದ್ರೆ ಇದಕ್ಕೆ ನಾವು ಫ್ಲೆಕ್ಸಿಬಿಲಿಟಿ ಅಂತ ಕೂಡ ಹೇಳ್ಬೋದು. ಬಹುಶಃ ಆ ನಮ್ಯತೆ ಅಂತಕ್ಕಂಥದ್ದು ಕಳೆದ ಕ್ಲಾಸಲ್ಲಿ ಅಂದ್ರೆ ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಜ್ಞಾನಾತ್ಮಕ ಅಂಶಗಳಲ್ಲಿ ಅದನ್ನು ಹೇಳಿದ್ದೀನಿ ನಾನು ನಮ್ಯತೆ. ಇಲ್ಲಿ ನಮ್ಯತೆ ಅಂತಂದ್ರೆ ನಿಮಗೆ ಗೊತ್ತಿರಲಿ ಸೃಜನಶೀಲತೆಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಅಂಶಗಳಲ್ಲಿ ಒಂದಾಗಿದೆ ನಮ್ಯತೆ. ಇನ್ನು ಎರಡನೇ ರೀತಿಯಲ್ಲಿ ಅದನ್ನು ಅರ್ಥೈಸೋದಾದ್ರೆ ಸೃಜನಶೀಲತೆಗೆ ಒಂದು ಮೂಲ ಆಧಾರವಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ನಮ್ಯತೆ ಅಂತ ಹೇಳಿ. ಹಾಗಾದ್ರೆ ನಮ್ಯತೆ ಅಂದ್ರೆ ಏನು ಅಂತ ಹೇಳಿದ್ರೆ ನಾವು ಆಲೋಚನೆ ಮಾಡ್ತಾ ಇರ್ಬೇಕಾದ್ರೆ ಸಾಮಾನ್ಯವಾಗಿ ಒಂದೇ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇರ್ತೀವಿ. ಅದನ್ನು ನಾವು ಯಾಂತ್ರಿಕ ಆಲೋಚನಾ ಸರಣಿ ಅಂತೇಳಿ ಕರಿಬೋದು. ಅಂದ್ರೆ ಒಂದು ಟೈಪ್ ಆಫ್ ಮೆಕ್ಯಾನಿಕಲ್ ಟೈಪ್ ಆಫ್ ಥಿಂಕಿಂಗ್ ಅಂತ ಹೇಳಿ ಅಂದ್ರೆ ಹೊಸ ರೀತಿಯಲ್ಲಿ ಆಲೋಚನೆ ಮಾಡಿದ್ರೆ ಬರೀ ಒಂದೇ ರೀತಿಯಾಗಿ ಆಲೋಚನೆ ಮಾಡ್ತಕ್ಕಂಥದ್ದು. ಬಟ್ ನಮ್ಗೆ ಅಂದ್ರೆ ಆ ರೀತಿಯಾಗಿ ಮೆಕ್ಯಾನಿಕಲ್ ಥಿಂಕಿಂಗ್ ಇದೆಯಲ್ಲ ಅಂದ್ರೆ ಒಂದೇ ರೀತಿಯಾಗಿ ಆಲೋಚನೆ ಮಾಡ್ತಕ್ಕಂಥದ್ದು ಅದರಿಂದ ಹೊರಬಂದು ವಿಭಿನ್ನವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು. ಹಾಗೆ ನಾವು ಕೆಲವೊಂದ್ಸರಿ ಊಹೆ ಮಾಡಬೇಕಾದ್ರೆ ಕಲ್ಪನೆಗಳನ್ನ ಕಟ್ಟಬೇಕಾದ್ರೆ ಆದರೂ ಸಹ ಒಂದೇ ರೀತಿಯಾದಂತಹ ಕಲ್ಪನೆಗಳು ಊಹೆಗಳು ಬರ್ತದೆ. ಬಟ್ ಹೊಸ ರೀತಿಯಲ್ಲಿ ಊಹೆ ಮಾಡ್ತಕ್ಕಂಥದ್ದು ಕಲ್ಪನೆಗಳನ್ನ ಕಟ್ಟಬೇಕು ಅಂತಂದ್ರೆ ಆಗ ನಮ್ಮಲ್ಲಿ ಯಾವುದು ಬೇಕಾಗ್ತದೆ ಅಂದ್ರೆ ನಮ್ಯತೆ ಬೇಕಾಗ್ತದೆ. ಅಂದ್ರೆ ಇರುವಂತಹ ದತ್ತಾಂಶಗಳನ್ನೇ ಕಚ್ಚಾ ಪದಾರ್ಥಗಳನ್ನೇ ಅವುಗಳನ್ನ ಕುರಿತು ಹೊಸ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ತಾ ಇದ್ವಿ ಅಂತಂದ್ರೆ ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಮ್ಯತೆ. ಸೊ ನಮ್ಯತೆ ಅನ್ನೋ ಒಂದು ಗುಣವನ್ನ ಮಕ್ಕಳಲ್ಲಿ ಕಂಡು ಬರುವಂತೆ ಮಾಡುವುದರ ಮುಖಾಂತರ ನಾವು ಅವರಲ್ಲಿ ಇರತಕ್ಕಂತ ಸೃಜನಶೀಲತೆಯನ್ನ ಕಾಪಾಡೋದಕ್ಕೆ ಅಥವಾ ಹೆಚ್ಚಿಸೋದಕ್ಕೆ ಸಾಧ್ಯ ಆಗ್ತದೆ. ಎರಡನೇದಾಗಿ ಆತ್ಮವಿಶ್ವಾಸ, ಇದಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ. ಆತ್ಮವಿಶ್ವಾಸ ಪ್ರತಿಯೊಬ್ಬರಲ್ಲೂ ಅಗತ್ಯವಾಗಿ ಇರಬೇಕಾದಂತಹ ಒಂದು ಒಳ್ಳೆಯ ಲಕ್ಷಣ ಯಾವುದು ಅಂತಂತಂದ್ರೆ ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಅಂತಂದ್ರೆ
ನಮ್ಮ ಬಗ್ಗೆ ನಾವೇನೇ ಭರವಸೆಯನ್ನ ಹೊಂದಿರುವುದಕ್ಕೆ ಏನಂತ ಹೇಳ್ಬೋದಪ್ಪ ಅಂದ್ರೆ ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ ಒಂದು ಫಿಲಾಸಫರ್ಗಳು ಒಂದು ಮಾತು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ನಾವು ಒಂದು ಯಶಸ್ವಿ ಅಥವಾ ತೃಪ್ತಿದಾಯಕ ಅಥವಾ ಒಂದು ಪಾಸಿಟಿವ್ನೆಸ್ ಜೀವನ ಸಾಧಿಸಬೇಕಂತಂದ್ರೆ ನಾವು ಸದಾ ಆತ್ಮವಿಶ್ವಾಸವನ್ನ ಹೊಂದಿರಬೇಕು ಅಂತ ನಾವು ಆತ್ಮವಿಶ್ವಾಸವನ್ನ ಹೊಂದಿದ್ರೆ ಉಳಿದಂತಹ ಇನ್ನಿತರ ಅಂಶಗಳು ಇಲ್ಲದೇ ಇದ್ರೂ ಕೂಡ ಅವುಗಳನ್ನ ಗೇಯಿ ಅವುಗಳನ್ನ ಪಡ್ಕೊಂಡು ನಾವು ಮುಂದುವರಿಯಲಿಕ್ಕೆ ಸಾಧ್ಯ ಆಗ್ತದೆ ಆದ್ರೆ ಎಲ್ಲಾ ಸೌಕರ್ಯ ಸೌಲಭ್ಯ ಸಂಪನ್ಮೂಲಗಳಿದ್ದು ಆತ್ಮವಿಶ್ವಾಸನೇ ಇಲ್ಲ ಅಂತಂದ್ರೆ ಆ ವ್ಯಕ್ತಿ ಜೀವನದಲ್ಲಿ ಖಿನ್ನತೆಗೆ ಅಂದ್ರೆ ಡಿಪ್ರೆಷನ್ ಅಥವಾ ಆಶಾಭಂಗ ಅಂದ್ರೆ ಫ್ರಸ್ಟ್ರೇಷನ್ ಇವುಗಳಿಗೆ ಒಳಗಾಗ್ತಕ್ಕಂಥ ಸಾಧ್ಯತೆ ಕೂಡ ಇರ್ತದೆ ಅಂದ್ರೆ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಅತ್ಯವಶ್ಯಕ ನಮ್ಮ ಬಗ್ಗೆ ನಾವೇನೆ ಭರವಸೆಯನ್ನ ಹೊಂದುವುದಕ್ಕೆ ಆತ್ಮವಿಶ್ವಾಸ ಅಂತ ಐ ಕ್ಯಾನ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಬರ್ತದೆ ಐ ಕ್ಯಾನ್ ನಾನು ಇದನ್ನು ಮಾಡಬಲ್ಲೆ ಇದು ನನ್ನಿಂದ ಸಾಧ್ಯ ಅಂತ ಆತರ ಇದು ನನ್ನಿಂದ ಸಾಧ್ಯ ಇದನ್ನ ನಾನು ಮಾಡಬಲ್ಲೆ ಅಂತ ಯಾವಾಗಲೂ ಮನಸ್ಸುತ್ತೆ ಅಂತಂದ್ರೆ ನಾವು ಆತ್ಮವಿಶ್ವಾಸವನ್ನ ಹೊಂದಿದ್ದಾಗ ಮಾತ್ರ ಸಾಧ್ಯ ಆತ್ಮವಿಶ್ವಾಸ ಅನ್ನೋದು ಸೃಜನಶೀಲತೆಯ ಜೊತೆಗೆ ನೇರ ಸಂಬಂಧವನ್ನ ಹೊಂದಿದೆ ಯಾಕಂತಂದ್ರೆ ನಾವು ಹೆಚ್ಚೆಚ್ಚು ಆತ್ಮವಿಶ್ವಾಸಗಳಾಗಿದ್ದಷ್ಟು ನಮ್ಮಲ್ಲಿ ಸೃಜನಶೀಲತೆ ಹೆಚ್ಚು ಕಂಡುಬರೋದಕ್ಕೆ ಸಾಧ್ಯ ಆಗ್ತದೆ ಕಳೆದ ಕ್ಲಾಸಲ್ಲಿ ನಾನು ಸೃಜನಶೀಲರಲ್ಲಿ ಕಂಡುಬರುವಂತಹ ಲಕ್ಷಣಗಳಲ್ಲಿ ಒಂದು ಲಕ್ಷಣವನ್ನ ಹೇಳಿದ್ದೆ ಏನಂತಂದ್ರೆ ಸಾಮಾನ್ಯವಾಗಿ ಸೃಜನಶೀಲರು ತಾವು ನಂಬಿದಂತಹ ನಂಬಿಕೆಗಳು ಮತ್ತು ಮೌಲ್ಯಗಳ ಬಗ್ಗೆ ದೃಢ ಮನಸ್ಸಿನವರು ಆಗಿರುತ್ತಾರೆ ಅಂದರೆ ಸೃಜನಶೀಲರು ತಮ್ಮ ನಂಬಿಕೆಯ ವಿಚಾರಗಳು ಮತ್ತು ಮೌಲ್ಯಗಳ ಬಗ್ಗೆ ಆತರ ದೃಢ ಮನಸ್ಸು ಹೊಂದಿರೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಅವರಲ್ಲಿ ಇರತಕ್ಕಂತಹ ಒಂದು ಆತ್ಮವಿಶ್ವಾಸ ಅಂತ ಹೇಳಿ ಸೊ ಹಾಗಾಗಿ ಮಕ್ಕಳಲ್ಲಿ ನಾವು ಆತ್ಮವಿಶ್ವಾಸ ಕಂಡುಬರುವಂತೆ ಮಾಡುವ ಮುಖಾಂತರ ಮಕ್ಕಳಲ್ಲಿನ ಅಥವಾ ವಿದ್ಯಾರ್ಥಿಗಳಲ್ಲಿನ ಸೃಜನಶೀಲತೆಯನ್ನ ಕಾಪಾಡೋದಕ್ಕೆ ಅಥವಾ ಪೋಷಿಸೋದಕ್ಕೆ ಸಾಧ್ಯ ಆಗ್ತದೆ ನೆಕ್ಸ್ಟ್ ಅಭಿಪ್ರೇರಣೆ ಇದಕ್ಕೆ ಮೋಟಿವೇಶನ್ ಅಂತ ಹೇಳಿ ಹೇಳ್ತಾರೆ ಅಭಿಪ್ರೇರಣೆ ಪ್ರಚೋದನೆ ಪ್ರೇರಣೆ ಅಂತ ಕೂಡ ಹೇಳ್ತಾರೆ ಫಸ್ಟ್ ಇಯರ್ ಪಿಯುಸಿನಲ್ಲಿ ಥರ್ಡ್ ಯುನಿಟ್ ಅಂದ್ರೆ ಕಲಿಕೆ ಆ ವಿಷಯವನ್ನು ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಪ್ರೇರಣೆ ಇದನ್ನ ಕುರಿತು ಹೇಳಿದೆ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಒಂದಾಗಿ ಪ್ರೇರಣೆ ಬಗ್ಗೆ ಹೇಳಿದೆ ಪ್ರೇರಣೆ ಪ್ರಚೋದನೆ ಅಭಿಪ್ರೇರಣೆ ಮೋಟಿವೇಶನ್ ಅಂತ ಕೂಡ ಹೇಳ್ತಾರೆ ಇದು ಸಹ ಸೃಜನಶೀಲತೆ ಪೋಷಿಸುವ ಕ್ರಮಗಳಲ್ಲಿ ಒಂದಾಗಿದೆ ಈಗ ನಾವು ಮೊದಲನೇದಾಗಿ ಪ್ರೇರಣೆ ಅಂದ್ರೆ ಏನು ಅಂತ ಹೇಳಿ ನೋಡೋಣ ಪ್ರೇರಣೆ ಎಂದರೆ ಏನು ನಿಮಗೆ ಗೊತ್ತಿದೆ ಪ್ರೇರಣೆ ಅಂತಂದ್ರೆ ಒಂದು ನಿರ್ದಿಷ್ಟ ಗುರಿಯ ಕಡೆಗೆ ಒಂದು ನಿರ್ದಿಷ್ಟ ಗುರಿಯ ಕಡೆಗೆ ವ್ಯಕ್ತಿಯ ವರ್ತನೆಯನ್ನು ನಿರ್ದೇಶಿಸುವ ಮತ್ತು ನಿಯಂತ್ರಿಸುವ ಅಂಶವೇ ಪ್ರೇರಣೆ ಒಂದು ನಿರ್ದಿಷ್ಟ ಗುರಿಯ ಕಡೆಗೆ ವ್ಯಕ್ತಿಯ ವರ್ತನೆಯನ್ನು ನಿರ್ದೇಶಿಸುವ ಮತ್ತು ನಿಯಂತ್ರಿಸುವ ಅಂಶವೇ ಪ್ರೇರಣೆ ಸೊ ನಮ್ಮ ಬದುಕಿನಲ್ಲಿ ಮೋಟಿವೇಶನ್ ಅಂದ್ರೆ ಪ್ರೇರಣೆ ಅಂತಕ್ಕಂಥದ್ದು ಬಹಳ ಅತ್ಯವಶ್ಯಕ ಆಗಿದೆ ಇವನ್ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ಈ ತರ ಹೇಳ್ತಾರೆ ಎಲ್ಲಾ ವಿಷಯವನ್ನ ಅವರೇ ಕಲಿಸದೆ ವಿದ್ಯಾರ್ಥಿಗಳೇ ಸ್ವತಃ ಕಲಿಯುವಂತೆ ಅವರನ್ನ ಪ್ರಚೋದಿಸಬೇಕು
ಮಕ್ಕಳಲ್ಲಿ ಕಲಿಕೆ ಸುಲಭವೂ ಆಗುತ್ತೆ ಶಾಶ್ವತ ಕೂಡ ಆಗುತ್ತೆ ಸೋ ಅದೇ ರೀತಿಯಾಗಿ ಒಂದು ಮಗುವಿನಲ್ಲಿ ಸೃಜನಶೀಲತೆ ಕಂಡುಬರಲಿಕ್ಕೆ ಅಥವಾ ಇರತಕ್ಕಂತ ಸೃಜನಶೀಲತೆ ಕಾಪಾಡೋದಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರತಕ್ಕಂತ ಅಂಶ ಯಾವುದಪ್ಪ ಅಂತಂದ್ರೆ ಅಭಿಪ್ರೇರಣೆ ಆಗಿದೆ ಸೋ ಮನೆಯಲ್ಲಿ ತಂದೆ ತಾಯಿಗಳು ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಪ್ರೋತ್ಸಾಹದಾಯಕವಾಗಿರತಕ್ಕಂತ ಮಾತುಗಳನ್ನು ಆಡೋದ ಮುಖಾಂತರ ಅಥವಾ ಅವರಲ್ಲಿರತಕ್ಕಂತ ಸಾಮರ್ಥ್ಯದ ಬಗ್ಗೆ ಹೆಮ್ಮೆಯನ್ನ ವ್ಯಕ್ತಪಡಿಸೋದ್ರ ಮುಖಾಂತರ ನಾವು ಮಕ್ಕಳಲ್ಲಿ ಇರತಕ್ಕಂತ ಸೃಜನಶೀಲತೆಯನ್ನ ಪೋಷಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಸೃಜನಶೀಲತೆ ಪೋಷಿಸುವ ಕ್ರಮಗಳಲ್ಲಿ ಅಭಿಪ್ರೇರಣೆ ಕೂಡ ಒಂದು ನೆಕ್ಸ್ಟ್ ನಾಲ್ಕನೇದಾಗಿ ಬುದ್ಧಿಮಂತನ ತಂತ್ರ ಬುದ್ಧಿಮಂತನ ತಂತ್ರ ಈ ಮಂಥನ ಅಂದ ತಕ್ಷಣ ಬಹುಶಃ ನಿಮಗೆ ಈ ವರ್ಡ್ ನೆನಪಿಗೆ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಪುರಾಣಗಳಲ್ಲಿ ಇರ್ತಕ್ಕಂತ ಸಮುದ್ರ ಮಂಥನ ಒಂದು ಕತೆ ಭಾಗವತದಲ್ಲಿ ಬರ್ತದೆ ಸಮುದ್ರ ಮಂಥನ ಅಂದ್ರೆ ಸಮುದ್ರದಲ್ಲಿ ಒಂದು ಕಡೆ ದೇವತೆಗಳು ಇನ್ನೊಂದು ಕಡೆ ರಾಕ್ಷಸರು ಸೇರಿಕೊಂಡು ಒಂದು ಬೆಟ್ಟವನ್ನ ಕಡಿಯೋದ್ರ ಮುಖಾಂತರ ಅಮೃತವನ್ನ ಪಡೆಯೋದಕ್ಕೆ ಪ್ರಯತ್ನಿಸ್ತಾರೆ ಭಾಗವತದ ಪುರಾಣ ಕಥೆಗಳಲ್ಲಿ ಬರ್ತದೆ ಸಮುದ್ರ ಮಂಥನ ಬಟ್ ಇಲ್ಲಿ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಬುದ್ಧಿ ಮಂಥನ ತಂತ್ರ ಇದರ ಪ್ರತಿಪಾದಕರು ಯಾರು ಅಂತಂದ್ರೆ ಆಸ್ಬಾನ್ ಬುದ್ಧಿ ಮಂಥನ ತಂತ್ರವನ್ನ ಕೊಟ್ಟಂತಹ ವ್ಯಕ್ತಿ ಪ್ರತಿಪಾದಕರು ಅಂದ್ರೆ ಆಸ್ಬಾನ್ ಬುದ್ಧಿಮಂತನ ತಂತ್ರ ಅಂದ್ರೆ ಏನು ಅಂತಂದ್ರೆ ಆಸ್ಬಾನ್ ಈ ತರ ಹೇಳ್ತಾರೆ ಏನಂದ್ರೆ ಒಂದು ಗುಂಪಿನಲ್ಲಿ ಇರ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದೇ ಸಮಸ್ಯೆಯನ್ನ ಕೊಡ್ತಕ್ಕಂಥ ಸಮಸ್ಯೆಯನ್ನ ಕೊಡ್ತಕ್ಕಂಥ ಆ ಸಮಸ್ಯೆಗೆ ಪರಿಹಾರವನ್ನ ನೀವು ಹುಡುಕ್ರಿ ಅಂತೇಳಿ ಒಂದು ವರ್ಕ್ ಅನ್ನ ಕೊಡ್ತಕ್ಕಂಥದ್ದು ಆಗ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಮತ್ತೆ ವಿಭಿನ್ನವಾಗಿ ತಮ್ಮಲ್ಲಿ ಇರ್ತಕ್ಕಂಥ ಬುದ್ಧಿಶಕ್ತಿಯನ್ನ ಬಳಕೆ ಮಾಡೋದ್ರ ಮುಖಾಂತರ ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಹಿಡಿಯಲಿಕ್ಕೆ ಪ್ರಯತ್ನಿಸ್ತಾರೆ ಇಲ್ಲಿ ಒಂದು ಗುಂಪಿನಲ್ಲಿ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ವೈಯಕ್ತಿಕವಾಗಿ ಅಂದ್ರೆ ಒಬ್ಬೊಬ್ಬರೇ ಸ್ವತಃ ತಮ್ಮ ಬುದ್ಧಿಶಕ್ತಿಯನ್ನ ಖರ್ಚು ಮಾಡಿ ಅಂದ್ರೆ ತಮ್ಮ ಬುದ್ಧಿಶಕ್ತಿಯನ್ನ ಬಳಕೆ ಮಾಡಿಕೊಂಡು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲಿದೆಯಲ್ಲ ಅದು ಏನಂತ ಹೇಳ್ತಾರೆ ಬುದ್ಧಿಮಂತನ ತಂತ್ರ ಆಸ್ಬಾನ್ ಆಸ್ಬಾನ್ ಬುದ್ಧಿಮಂತನ ತಂತ್ರವನ್ನ ಪ್ರತಿಪಾದಿಸಿದಂತವರಾಗಿದೆ ಅವ್ರ ಪ್ರಕಾರ ಒಂದು ಮಗು ಅಥವಾ ಒಬ್ಬ ವ್ಯಕ್ತಿ ತನ್ನ ಬುದ್ಧಿವಂತಿಕೆಯನ್ನ ಖರ್ಚು ಮಾಡೋದ್ರ ಮುಖಾಂತರ ಹೊಸ ರೀತಿಯಲ್ಲಿ ಆಲೋಚನೆ ಮಾಡೋದಕ್ಕೆ ಹೊಸ ರೀತಿಯಲ್ಲಿ ಊಹೆ ಕಟ್ಟಲಿಕ್ಕೆ ಪ್ರಯತ್ನಗಳನ್ನ ಪಟ್ಟರೆ ಸಹಜವಾಗಿದೆ ಅವರಲ್ಲಿ ಏನ್ ಕಂಡು ಬರುತ್ತದೆ ಅಂತಂದ್ರೆ ಸೃಜನಶೀಲತೆಯನ್ನ ಕಂಡುಬರುತ್ತದೆ ನೆಕ್ಸ್ಟ್ ಮತ್ತೊಂದು ಅಂಶ ಅಂತಂದ್ರೆ ಸೃಜನಶೀಲತೆ ಪೋಷಿಸುವ ಕ್ರಮಗಳಲ್ಲಿ ಮತ್ತೊಂದು ಅಂತ ಹೇಳಿದ್ರೆ ಹೊಸ ಸಾಧ್ಯತೆಗಳ ಕುರಿತು ತೆರೆದ ಮನಸ್ಸಿನವರಾಗಿರುವುದು ಹೊಸ ಸಾಧ್ಯತೆಗಳು ಕುರಿತು ತೆರೆದ ಮನಸ್ಸಿನವರು ಆಗಿರುವುದು ಇದಕ್ಕೆ ನಾವು ಓಪನ್ ಮೈಂಡೆಡ್ನೆಸ್ ಅಂತೇಳಿ ಹೇಳಬಹುದು ಓಪನ್ ಮೈಂಡೆಡ್ನೆಸ್ ಅಂತೇಳಿ ಹೊಸ ಸಾಧ್ಯತೆಗಳ ಕುರಿತು ತೆರೆದ ಮನಸ್ಸಿನವರಾಗಿರುವುದು ಬಹುಶಃ ನೀವು ವಾಟ್ಸಪ್ಗಳಲ್ಲಿ ಅಥವಾ ಬೇರೆ ಎಲ್ಲಾದರೂ ಫಿಲಾಸಫರ್ಗಳು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನ ಓದಿದ್ರೆ ಜಸ್ಟ್ ನೆನಪು ಮಾಡಿಕೊಂಡ್ರೆ ನಾವು ದಾರಿನಲ್ಲಿ ಹೋಗ್ತಾ ಇರ್ತೀವಿ ಆ ದಾರಿಯಲ್ಲಿಗೆ ಮುಕ್ತಾಯ ಆಯ್ತು ಮುಂದಕ್ಕೆ ಹೋಗಕ್ಕಾಗಲಿಲ್ಲ ಅಂತೇನಾದ್ರೂ ಅನ್ಸಿದ್ರೆ ಅಲ್ಲಿಗೆ ನಾವು
ಅಕ್ಕಪಕ್ಕ ಈ ತರ ನೋಡಿದ್ರೆ ಅಲ್ಲಿ ಸ್ವಲ್ಪ ಡಿವಿಯೇಷನ್ ಇರ್ತದೆ ಅಂತ ಹೇಳಿ ಮೀನಿಂಗ್ ಅರ್ಥ ಬರ್ತಕ್ಕಂತ ಕೆಲವೊಂದು ಹೇಳಿಕೆಗಳನ್ನ ಇಟ್ಕೊಂಡಿದ್ದೀವಿ. ಸೊ ಅದು ನಾನು ಯಾಕೆ ಹೇಳಿದೆ ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಆದಂತವರು ಹೊಸ ಸಾಧ್ಯತೆಗಳ ಬಗ್ಗೆ ಅವ್ರು ಏನಾಗಿರ್ಬೇಕಪ್ಪ ಅಂದ್ರೆ ತೆರೆದ ಮನಸ್ಸಿನವರು ಆಗಿರ್ಬೇಕು. ಸೊ ಇಲ್ಲಿಗೆ ಮುಗಿತು, ಇನ್ನು ಸಾಧ್ಯ ಇಲ್ಲ, ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ನಾವು ಅಂದ್ಕೊಂಡ್ರೆ, ಭಾವಿಸಿದ್ರೆ ಹೊಸತನ್ನ ಉದ್ಘಾಟನೆ ಮಾಡೋದಕ್ಕೆ, ಹೊಸತನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವೆಷ್ಟು ತೆರೆದ ಮನಸ್ಸಿನವರಾಗಿರ್ತೀವಿ, ತೆರೆದ ಮನಸ್ಸಿನವರು ಅಂತಂದ್ರೆ ಹೊಸತನ್ನ ಸ್ವೀಕರಿಸುವಂತಹ, ಹೊಸತನ ಬಗ್ಗೆ ಆಲೋಚನೆ ಮಾಡುವಂತಹ, ಮತ್ತೇನು ಸಾಧ್ಯತೆ ಇದೆ ಅಂತೇಳಿ ಹೀಗೆ ವಿಚಾರ ಮಾಡಿದ್ರೆ ಅದು ನಮ್ಮಲ್ಲಿ ಇರ್ತಕ್ಕಂತ ಏನನ್ನ ಸೂಚಿಸುತ್ತೆ ಅಂತಂದ್ರೆ, ಹೊಸ ಸಾಧ್ಯತೆಗಳ ಕುರಿತು ತೆರೆದ ಮನಸ್ಸಿನವರಾಗಿರುವುದು ಅಂತೇಳಿ ತೋರಿಸುತ್ತೆ. ಸೊ ಹೀಗೆ ಈ ಒಂದು ಕ್ಯಾರೆಕ್ಟರ್ ಅನ್ನ ನಾವು ಮಕ್ಕಳಲ್ಲಿ ಬೆಳೆಸೋದ್ರ ಮುಖಾಂತರ ಅವರಲ್ಲಿ ಇರ್ತಕ್ಕಂತ ಸೃಜನಶೀಲತೆಯನ್ನ ಹೆಚ್ಚಿಸೋದಕ್ಕೆ ಸಾಧ್ಯ ಆಗ್ತದೆ. ನಂತರ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ, ಹಂಚಿಕೆ ಮತ್ತು ಹಿಂಜರಿಕೆಗಳಿಂದ ದೂರ ಸರಿಯುವುದು. ಹಂಚಿಕೆ ಮತ್ತು ಹಿಂಜರಿಕೆಗಳಿಂದ ದೂರ ಸರಿಯುವುದು ಅಂದ್ರೆ ಇದರರ್ಥ, ನಾವು ಯಾರಲ್ಲಿ ಸೃಜನಶೀಲತೆ ಕಂಡು ಬರುವಂತೆ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ, ಅಥವಾ ಯಾರಲ್ಲಿನ ಸೃಜನಶೀಲತೆಯನ್ನ ಹೆಚ್ಚಿಸಬೇಕು ಅಂತ ಅನ್ಕೊಂಡಿರ್ತೀವಲ್ಲ, ಅವರಲ್ಲಿ ಏನಾದರೂ ಭಯ, ಮುಜುಗರ, ನಾಚಿಕೆ ಸ್ವಭಾವ ಈ ತರದವರು ಇದ್ರೆ ಅವ್ರು ಸಹಜವಾಗಿ ಏನಾಗ್ತಾರಪ್ಪಂದ್ರೆ ಹಂಚಿಕೆ ಮತ್ತು ಹಿಂಜರಿಕೆಗಳಿಗೆ ಒಳಗಾಗಿರುತ್ತೋ, ಅವರಲ್ಲಿರ್ತಕ್ಕಂತ ಪ್ರತಿಭೆ ಅಂದ್ರೆ ಸೃಜನಶೀಲತೆಯನ್ನ ಪ್ರಕಟಪಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಅಷ್ಟೇ ಅಲ್ಲದೆ ಇರ್ತಕ್ಕಂತ ಪರಿಸರದ ಅವಕಾಶಗಳನ್ನು ಕೂಡ ಅವ್ರು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಮಕ್ಕಳನ್ನ ಅವರು ಅಂಜಿಕೆ ಮತ್ತು ಹಿಂಜರಿಕೆಗಳಿಂದ ಹೊರಬರುವಂತೆ ಮಾಡ್ತಕ್ಕಂಥದ್ದು. ನಾವು ಮಕ್ಕಳನ್ನ ಅವರ ಭಯದ ವಾತಾವರಣದಿಂದ, ಹಿಂಜರಿಕೆ ಸ್ವಭಾವಗಳಿಂದ ಹೊರಬರುವಂತೆ ಮಾಡಿದರೆ ಅವರು ಆಶಾಭಂಗಕ್ಕೊಳಗಾಗದಂತೆ ತಡೆಯಬಹುದು, ಅವರಲ್ಲಿ ಕೂಡ ಆತ್ಮವಿಶ್ವಾಸವನ್ನ ಹೆಚ್ಚಿಸಬಹುದು ಮತ್ತು ಅವರನ್ನು ಕೂಡ ಪ್ರೇರೇಪಿಸಿದಂತೆ ಆಗುತ್ತೆ. ಆಗ ಸಹಜವಾಗಿ ಅವರಲ್ಲಿ ಸೃಜನಶೀಲತೆ ಕಂಡುಬರುತ್ತೆ. ಹಾಗಾಗಿ ಹಂಚಿಕೆ ಮತ್ತು ಹಿಂಜರಿಕೆಗಳಿಂದ ದೂರ ಸರಿಯುವಂತೆ ಮಾಡಬಹುದು. ನಂತರ ಮತ್ತೊಂದು ಅಂಶಕ್ಕೆ ಹೋಗೋಣ. ಸೃಜನಾತ್ಮಕತೆಗೆ ಇರುವ ಅಡೆತಡೆಗಳ ನಿವಾರಣೆ. ಸೃಜನಾತ್ಮಕತೆಗೆ ಇರುವ ಅಡೆತಡೆಗಳ ನಿವಾರಣೆ, ಇಲ್ಲಿ ಇವೆರಡು ಸ್ವಲ್ಪ ಸಮೀಪದ ಕ್ರಮಗಳೇ ಆಗಿದೆ. ಯಾವುದು ಅಂತಂದ್ರೆ ಸೃಜನಾತ್ಮಕತೆಗೆ ಇರುವ ಅಡೆತಡೆಗಳ ನಿವಾರಣೆ. ಸಹಜವಾಗಿ ನಾವು ಸೃಜನಾತ್ಮಕತೆಗೆ ಇರತಕ್ಕಂಥ ಅಡೆತಡೆಗಳನ್ನ ನಿವಾರಣೆ ಮಾಡಿದ್ರೆ ಏನನ್ನು ಕಲ್ಪಿಸಿಕೊಟ್ಟಂಗಾಗುತ್ತಂದ್ರೆ, ಸೃಜನಾತ್ಮಕ ಅಭಿವ್ಯಕ್ತತನಕ್ಕೆ ಬೇಕಾದಂತಹ ಅಂದ್ರೆ ಪೂರಕವಾದ ವಾತಾವರಣವನ್ನ ಒದಗಿಸಿಕೊಟ್ಟಂತೆ ಆಗುತ್ತೆ. ಇಲ್ಲಿ ಸೃಜನಾತ್ಮಕತೆಗೆ ಇರುವ ಅಡೆತಡೆಗಳ ನಿವಾರಣೆ ಅಂತಂದ್ರೆ, ಬಹುಶಃ ನೀವು ನೋಡಿರ್ಬೋದು ಕೆಲವು ಮನೆಗಳಲ್ಲಿ ಪೇರೆಂಟ್ಸ್ ಇದ್ದಾರೆ, ಮಕ್ಕಳು ಏನೋ ಒಂದು ಅಭಿಪ್ರಾಯವನ್ನ ಸಲಹೆಯನ್ನ ಕೊಡೋದಿಕ್ಕೆ ಅಥವಾ ವ್ಯಕ್ತಪಡಿಸೋದಿಕ್ಕೆ ಬರ್ತಾರೆ. ಅಂತ ಸಂದರ್ಭದಲ್ಲಿ ಪಾಲಕರಾದಂಥವರು ತಾಳ್ಮೆಯಿಂದ ಅವ್ರು ಹೇಳೋದನ್ನ ಕೇಳ್ತಕ್ಕಂಥವ್ರು ಆಗ್ತಾರೆ. ಏನೇನು ಚಿಕ್ಕ ವಯಸ್ಸಿದೆ, ನಿನಗೇನು ಗೊತ್ತಾಗ್ತದೆ, ನೀನು ಸುಮ್ಮನೆ ಇರು, ಅಥವಾ ನಾನು ಏನೋ ಒಂದು ವರ್ಕ್ ಮಾಡ್ತಾ ಇದ್ದೀನಿ, ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದೆಯಾ, ಈ ತರ ನೆಗೆಟಿವ್ ಥಾಟ್ಸ್ ಅನ್ನ ನಾವು
ಸೃಜನಾತ್ಮಕತೆಗೆ ಇರುವಂತಹ ಅಡೆತಡೆಗಳನ್ನ ನಿವಾರಣೆ ಮಾಡಬೇಕು. ಇದಕ್ಕೊಂದು ಒಳ್ಳೆ ಬೆಸ್ಟ್ ಥಿಂಗ್ ಅಂದ್ರೆ ಶಾಲಾ ಕಾಲೇಜುಗಳಲ್ಲಿ ಸಹಪಠ್ಯ ಚಟುವಟಿಕೆಗಳನ್ನ ವೈವಿಧ್ಯಮಯವಾದ ಸಹಪಠ್ಯ ಚಟುವಟಿಕೆಗಳನ್ನ ಸಂಘಟನೆ ಮಾಡುವ ಮುಖಾಂತರ ಮುಕ್ತವಾದ ಮತ್ತು ನಿರ್ಬಂಧ ರಹಿತ ವಾತಾವರಣವನ್ನ ಮನೆಯಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಕಲ್ಪಿಸಿಕೊಡುವ ಮುಖಾಂತರ ಮಕ್ಕಳ ಅಥವಾ ವಿದ್ಯಾರ್ಥಿಗಳ ಸೃಜನಾತ್ಮಕತೆಗೆ ಇರತಕ್ಕಂಥ ಅಡೆತಡೆಗಳನ್ನ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ನಾವೆಷ್ಟು ಅಡೆತಡೆಗಳನ್ನ ನಿವಾರಣೆ ಮಾಡ್ತೀವಿ ಅಷ್ಟಷ್ಟು ಅವರಲ್ಲಿ ಇರತಕ್ಕಂಥ ಸೃಜನಶೀಲತೆ ಪ್ರಕಟಗೊಳ್ಳಲಿಕ್ಕೆ ಅಥವಾ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ. ಮತ್ತೊಂದು ಅಂಶ ಅಂತ ಹೇಳಿದ್ರೆ ಸೃಜನಶೀಲತೆ ಪೋಷಿಸುವ ಕ್ರಮಗಳಲ್ಲಿ ಮತ್ತೊಂದಂತಂದ್ರೆ ಸೃಜನಾತ್ಮಕ ಅಭಿವ್ಯಕ್ತನಕ್ಕೆ ಪೂರಕ ವಾತಾವರಣ ಕಲ್ಪಿಸುವುದು. ಸೃಜನಾತ್ಮಕ ಅಭಿವ್ಯಕ್ತನಕ್ಕೆ ಪೂರಕ ವಾತಾವರಣ ಕಲ್ಪಿಸುವುದು. ಪೂರಕ ವಾತಾವರಣ ಅಂದ್ರೆ ಒಂದು ಮಗುವಿನಲ್ಲಿರ್ತಕ್ಕಂಥ ಸೃಜನಶೀಲತೆ ಅಭಿವ್ಯಕ್ತ ಅಂದ್ರೆ ಪ್ರಕಟಗೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ಸಹಾಯಕವಾಗುವಂತಹ ವಾತಾವರಣವನ್ನ ನೀಡ್ತಕ್ಕಂಥದ್ದೇ ಸೃಜನಾತ್ಮಕ ಅಭಿವ್ಯಕ್ತನಕ್ಕೆ ಪೂರಕ ವಾತಾವರಣ ಕಲ್ಪಿಸುವುದು. ಇದಕ್ಕೊಂದು ಒಳ್ಳೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸಾಮಾನ್ಯವಾಗಿ ಮನೆಯಲ್ಲಿ ಮಕ್ಕಳು ಈ ನ್ಯೂಸ್ ಪೇಪರ್ ಅಲ್ಲಿ ಬಂದಿರತಕ್ಕಂಥ ಕೆಲವೊಂದು ಸಪ್ಲಿಮೆಂಟರಿ ಪೇಜಸ್ ಇರ್ತದೆ ನ್ಯೂಸ್ ಪೇಪರ್ ಅಲ್ಲಿ, ಅದರಲ್ಲಿ ಪುಟಾಣಿ ಪ್ರಪಂಚ ಅಂತ ಇರ್ತದೆ, ಚಿತ್ರಗಳಿರ್ತವೆ ಎಟ್ಸೆಟ್ರಾ. ಆ ಚಿತ್ರಗಳನ್ನ ನೋಡಿದಾಗ ಮಗುವಿಗೆ ನಾನು ಚಿತ್ರ ಬರೀಬೇಕನ್ಸುತ್ತೆ, ಆಗ ಪೇರೆಂಟ್ಸ್ಗಳನ್ನ ಕಲರ್ಸ್ ತಂದ್ಕೊಡ್ರಿ ಅಥವಾ ಕ್ಲೇ ಮಾಡಲಿಕ್ಕೆ ಕ್ಲೇ ಬೇಕು, ಪೇಪರ್ಸ್ ಬೇಕು ಅಂತೇಳಿ ತರ ಕೇಳ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಅವುಗಳನ್ನು ಒದಗಿಸಿಕೊಟ್ಟಾಗ ಅಂದ್ರೆ ಆ ಸಂಪನ್ಮೂಲಗಳನ್ನು ಒದಗಿಸಿಕೊಟ್ಟಾಗ ಮಗು ಆಸಕ್ತಿಯಿಂದ ಪಾಲ್ಗೊಳ್ಳುತ್ತೆ, ತಾನು ಕೂಡ ಆ ತರಹದ 10-15 ಅಥವಾ ಅನೇಕ ಚಿತ್ರಗಳನ್ನು ಬಿಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಬಟ್ ಕೆಲವೊಮ್ಮೆ ಏನಾಗ್ತದೆ ಅಂತಂದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಕೂಡ ಕೊಡಿಸೋದಿಲ್ಲ, ಮತ್ತೆ ಅವರೇ ಸ್ವತಃ ಏನಾದರೂ ತಮ್ಮದೇ ಆದಂತಹ ಒಂದು ಲಿಮಿಟೇಷನ್ ಒಳಗಡೆ ಪ್ರಯತ್ನ ಪಡ್ತಾ ಇರ್ಬೇಕಂದ್ರೆ ಏ ಸುಮ್ಮನೆ ಕಾಲಹರಣ ಯಾಕೆ ಮಾಡ್ತೀಯಾ, ಟೈಮ್ ವೇಸ್ಟ್ ಆಗ್ತದೆ, ಪುಸ್ತಕಗಳನ್ನೇ ಓದು ಅಂತೇಳಿ ನಾವು ಅವರಿಗೆ ಒತ್ತಾಯವನ್ನು ಹಾಕಿ ಆಗ ಏನಾಗ್ತದೆ ಅಂತಂದ್ರೆ ವಿದ್ಯಾರ್ಥಿಗಳು ಪೆಚ್ಚು ಮನಸ್ಸಿನಿಂದ ಅಂದ್ರೆ ನಾನೇನೋ ಒಂದು ಬೈಬೇಕು ಅಂದ್ಕೊಂಡಿದ್ದೆ, ಏನೋ ಒಂದು ಮಾಡಲು ಮಾಡಬೇಕು ಅಂದ್ಕೊಂಡಿದ್ದೆ, ಇವರು ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತೇಳಿ ಬೇಜಾರು ಮಾಡ್ಕೊಳ್ತಾರೆ. ಸೊ ಇದಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ವಾತಾವರಣವನ್ನು ಕೊಡೋದಿದೆಯಲ್ಲ ಅದೇನೇ ಸೃಜನಾತ್ಮಕ ಅಭಿವ್ಯಕ್ತನಕ್ಕೆ ಪೂರಕ ವಾತಾವರಣವನ್ನ ಕಲ್ಪಿಸುವುದು ಅಂತೇಳಿ ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಸಾಮಾನ್ಯ ಸಾಮರ್ಥ್ಯ ಇರುತ್ತೆ. ಯಾವುದರ ಬಗ್ಗೆ ಸಾಮಾನ್ಯ ಸಾಮರ್ಥ್ಯ ಅಂದ್ರೆ ಭಾಗಶಃ ಇರ್ಬೋದು ಅಥವಾ ಸಂಪೂರ್ಣವಾಗಿ ಇರ್ಬೋದು, ಒಂದು ವಸ್ತು ಅಥವಾ ಒಂದು ವಿಚಾರ ಅಥವಾ ಮತ್ತಿಂದೇನನ್ನು ಸೃಷ್ಟಿಸುವಂತಹ ಒಂದು ಸಾಮಾನ್ಯ ಸಾಮರ್ಥ್ಯ ಇರುತ್ತಲ್ಲ ಅದಕ್ಕೆ ನಾವು ಸೃಜನಶೀಲತೆ ಇದೆ. ಅಂತಹ ಸೃಜನಶೀಲತೆಯನ್ನ ಕಾಪಾಡಬೇಕಾದ್ರೆ ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಅವುಗಳಿಗೆ ಸೃಜನಶೀಲತೆ ಪೋಷಿಸುವ ಕ್ರಮಗಳು ಅಂದರೆ ಸೊ ಇಲ್ಲಿ ನಾನು ನಿಮಗೆ ಒಂದು 8 ಅಂಶಗಳನ್ನ ಹೇಳಿದ್ದೀನಿ ಅಂತಂದ್ರೆ ಇಷ್ಟೇ ಇದಾವಂತಲ್ಲ, ಇವುಗಳು ಪ್ರಮುಖವಾಗಿರ್ತಕ್ಕಂಥ ಸೃಜನಶೀಲತೆಯನ್ನ ಪೋಷಿಸುವ ಕ್ರಮಗಳು ಆಗಿವೆ. ಇನ್ನು ವಿದ್ಯಾರ್ಥಿಗಳೇ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಹೇಳೋದಾದ್ರೆ ಸೃಜನಶೀಲತೆ ಪೋಷಿಸುವ ಕ್ರಮಗಳನ್ನು ಕುರಿತು ಬರೆಯಿರಿ ಅಂತೇಳಿ ಕೇಳ್ತಾರೆ. ಸೊ 10-10 ಕೇಳ್ತಾರೆ, ಅವಾಗ ಇವೆಲ್ಲವುಗಳನ್ನು ಕೂಡ ನೀವು ವಿವರಿಸಿ ಬರೆಯಬೇಕು. ಅಥವಾ ಹೀಗೂ ಕೂಡ ಕೇಳ್ತಾರೆ, ಸೃಜನಶೀಲತೆ ಎಂದರೇನು, ಸೃಜನಶೀಲತೆ ಓ
ಕ್ರಮಗಳನ್ನು ಕುರಿತು ಬರೆಯಿರಿ. ಸೊ ಇಷ್ಟನ್ನು ಸೃಜನಶೀಲತೆ ಪೋಷಿಸುವ ಕ್ರಮಗಳು ಆಗಿದೆ. ಈಗ ಇಷ್ಟು ಮಾಹಿತಿಯನ್ನು ತಿಳ್ಕೊಂಡ್ಮೇಲೆ ನೀವು ನಿಮ್ಮ ಜೀವನದಲ್ಲಿ ಇವುಗಳನ್ನ ಅನ್ವಯ ಮಾಡಬೇಕು, ಅಂದ್ರೆ ಅಪ್ಲಿಕಬಲ್ ಮಾಡಬೇಕು. ನೀವೇ ಸ್ವತಃ ಅರ್ಥ ಮಾಡಿಕೊಂಡು ಇವುಗಳನ್ನ ಅಳವಡಿಸ್ಕೋಬೇಕು. ಅಥವಾ ನೀವು ಮನೆಯಲ್ಲಿ ಹಿರಿಯರಾಗಿದ್ರೆ, ಐ ಮೀನ್ ನಿಮ್ಗಿಂತ ಚಿಕ್ಕವರು ತಮ್ಮ ತಂಗಿನ ಅವರಿದ್ರೆ ಅವರಿಗೆ ಇವುಗಳ ಬಗ್ಗೆ ತಿಳ್ಕೊಂಡಿರ್ತೀರಲ್ಲ, ಇವುಗಳನ್ನ ಅವರಿಗೆ ದೊರೆಯೋ ಹಾಗೆ ಮಾಡಿದ್ರೆ ನೀವು ಅವರಲ್ಲಿರತಕ್ಕಂತ ಸೃಜನಶೀಲತೆಯನ್ನ ಹೆಚ್ಚಿಸಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಸೊ ಇದಿಷ್ಟು ಸೃಜನಶೀಲತೆ ಬಗ್ಗೆ ಆಗಿದೆ. ಅಂದ್ರೆ ಸೃಜನಶೀಲತೆ ಎಂದರೇನು, ಸೃಜನಶೀಲರಲ್ಲಿ ಕಂಡುಬರತಕ್ಕಂತ ಲಕ್ಷಣಗಳು, ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು, ಮತ್ತು ಸೃಜನಶೀಲತೆಯನ್ನು ಪೋಷಿಸುವ ಕ್ರಮಗಳು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವೈಯಕ್ತಿಕ ಭಿನ್ನತೆಗಳು ಘಟಕದಲ್ಲಿ ಇನ್ನು ಮೂರು ಅಂಶಗಳಿವೆ. ಅದ್ಯಾವುದು ಅಂದ್ರೆ ಮನೋಧೋರಣೆ, ಆಸಕ್ತಿ, ಮತ್ತೊಂದು ಅಭಿಕ್ಷಮತೆ. ಅವುಗಳ ಬಗ್ಗೆ ತಿಳ್ಕೊಳ್ಳಿ.